ಗುಬ್ಬಿ ತಾಲೂಕಿನ ಹಂಡನಹಳ್ಳಿ ಹಾಗೂ ನೇರಳೆಕೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಮತ ಹಾಕುವಂತೆ ಸಮುದಾಯದ ಮುಖಂಡರಿಗೆ ಮನವಿ ಮಾಡಿದರು. ಪ್ರಚಾರದ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲುವುದು ಶತಸಿದ್ಧ. ಈ ಭಾಗಕ್ಕೆ ಸಾಕಷ್ಟು ಅನುಕೂಲ ಮಾಡಿರುವ ಶ್ರೀನಿವಾಸ್ ಮತ್ತೊಮ್ಮೆ ಗೆಲುವುದರ ಮೂಲಕ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಹಕಾರ ಮಾಡುತ್ತಾರೆ. ಹಾಗಾಗಿ ತಾವೆಲ್ಲರೂ ಸಹ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಿದಾಗ ಈ ಭಾಗವನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಎಂದು ಮನವಿ ಮಾಡಿದರು. ಮಾಡ್ಕೊಡಿ ಅಂತ ಕಂಡೀಷನ್ ಹಾಕಿದ್ದಕ್ಕೆ ಅವತ್ತಲ್ಲಿ ಗುಬ್ಬಿಯಪ್ಪನ ಸ್ವಾಮಿ ದೇವರ ಹತ್ರನೇ ಅದನ್ನ ಪ್ರಮಾಣ ಮಾಡಿದರು, ವಾಗ್ದಾನ ಮಾಡಿದರು. 2 ವರ್ಷ ಟೈಮ್ ಕೊಡ್ರಿ ಪೂರ್ತಿ ನಾನು ಹಿಂದಿಂದ ಅದು ಒತ್ತಡಕ್ಕೆ ಇಟ್ಬಿಡೋದು. ಈ ಬಾರಿ ನಿಮ್ಮ ಹತ್ರ ಭಾಷೆ ಕೊಟ್ಟು ಹೋಗ್ತೀನಿ ನಾನು. ಒಳ್ಳೊಳ್ಳೆ ಕಾಲೇಜುಗಳು, ಆಸ್ಪತ್ರೆಗಳು, ರಸ್ತೆಗಳನ್ನ ಇದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತೇಳಿ ಮಾತು ಕೊಟ್ಟವರು ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ವಿ. ತಾವುಗಳೆಲ್ಲ ಅವ್ರಿಗೆ ಕೈ ಹಿಡಿಬೇಕು ಅಂತೇಳಿ ಕೋರ್ಕೊಳ್ಳೋಣ ಅಂತ ಬಂದಿದ್ದೀರಪ್ಪ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕುಂಚಿಟಿಗ ಸಂಘದ ಅಧ್ಯಕ್ಷ ಜಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ವಿಶ್ವನಾಥ್, ನಾಗರಾಜು, ಸಿದ್ದಲಿಂಗಯ್ಯ, ಗಂಗಣ್ಣ, ಬಾಲಯ್ಯ, ಪ್ರಕಾಶ್, ಶಾಂತಕುಮಾರ್ ಹಾಗೂ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್, ಟಿವಿ ಗುಬ್ಬಿ.